ಸುಲ್ತಾನಗರಿ ಬೆಳಗಾವಿಗೆ ಇದ್ದು ಸುವರ್ಣ ಸೌಧದಲ್ಲಿ ನಡೆಯತಕ್ಕಂಥ ಕಲಾಪಗಳನ್ನು ನೋಡಲು ನಾವು ಬಂದಿದ್ವಿ. ಆದರೆ ನಿನ್ನೆ ಸಂಸತ್ ಮೇಲೆ ಆದಂಥ ದಾಳಿಯನ್ನು ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಸುವರ್ಣ ಸೌಧಕ್ಕೆ ಸಂಪೂರ್ಣ ಭದ್ರತೆ ಒದಗಿಸಲಾಗಿದೆ. ನಾವು ನರೇಂದ್ರ ಮೋದಿಯವರಿಗೆ ಒತ್ತಾಯ ಮಾಡೋದಿಲ್ಲ ಅಂದ್ರೆ ಜಗತ್ತಿನ ಅತಿ ಬಲಿಷ್ಠ ರಾಷ್ಟ್ರ ಭಾರತ ಅಂತ ಹೇಳ್ಕೊಂತೀರಿ. ಅಂತಲ್ಲೇ ನೀವು ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನೀವು ಜನಸಾಮಾನ್ಯರನ್ನು ಒಳಗಿಟ್ಟು ಈ ರೀತಿಯ ಘಟನೆ ಕಾರಣರಾಗಿದ್ದೀರಿ. ಇದು ಮುಂದೆ ಯಾವುದೇ ರೀತಿಯಲ್ಲಿ ಇಂಥ ಘಟನೆಗಳು ನಡೆಯದಂತೆ ನೀವು ಕ್ರಮ ಕೈಗೊಳ್ಳದ ಹೋದ್ರೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಜನರಿಗೆ ಸಂಸತ್ ಭವನ ಆಗಲಿ ವಿಧಾನಸಭೆ ಮೇಲೆ ಅಂಚಿಕೆ ಗೌರವ ಇರದಂತಾಗ್ತದೆ. ಹೀಗಾಗಿ ಮೋದಿಯವರು ಮಾತಿಗಿಂತ ಸ್ಥಿತಿಯಲ್ಲಿ ದೇಶದ ಭದ್ರತೆಯನ್ನು ಕಾಪಾಡುವಂಥ ಕೆಲಸ ಮಾಡಬೇಕಂತೇಳಿ ನಾವು ಬೆಳಗಾವಿಯಿಂದ ನರೇಂದ್ರ ಮೋದಿಯವರಿಗೆ ಆಗ್ರಹಪಡಿಸುತ್ತೇವೆ.